ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾದ ವಿ ಸೋಮಣ್ಣ ಅವರು ತೀವ್ರ ವಿರೋಧದ ನಡುವೆಯೂ ಟಿಕೆಟ್ ಪಡೆದು ಕ್ಷೇತ್ರದಲ್ಲಿ ಸಂಚರಿಸುವ ಮೂಲಕ ಎಲ್ಲರಲ್ಲೂ ಸಂಚಲನ ಮೂಡಿಸಿದ್ದಾರೆ. ಹೊರಗಿನವರೆಂಬ ಗೊಂದಲ ಉಂಟಾದರೂ ಸಹ ಇದಕ್ಕೆ ಸೋಮಣ್ಣನವರು ತಮ್ಮದೇ ಆದ ಮಾತಿನ ಶೈಲಿ ಮೂಲಕ ಎಲ್ಲರ ಮನಸ್ಸನ್ನ ಗೆಲ್ಲುವ ಜೊತೆಗೆ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡುವ ದೃಷ್ಟಿಯಿಂದ ನಮ್ಮನ್ನ ಬೆಂಬಲಿಸಿ ಎಂದು ಹೇಳುವ ಮೂಲಕ ಮತಯಾಚನೆ ನಡೆಸುತ್ತಿದ್ದಾರೆ. ಸೋಮಣ್ಣರವರಿಗೆ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಆಗುತ್ತಿದ್ದಂತೆ ಸೋಮಣ್ಣ ತಮ್ಮ ಅಪಾರ ಬಿಜೆಪಿ ಮುಖಂಡರೊಂದಿಗೆ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿ ಶ್ರೀಗಳ ಗದ್ದುಗೆಗೆ ತೆರಳಿ ಅಲ್ಲಿ ದರ್ಶನ ಪಡೆದು ಆನಂತರ ಸಿದ್ಧಲಿಂಗ ಮಹಾಸ್ವಾಮೀಜಿಗಳನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡರು. ಆನಂತರ ಸೋಮಣ್ಣ ಸಂಸದ ಜಿಎಸ್ ಬಸವರಾಜ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬ್ಬಕ ರವಿಶಂಕರ್ ಸೇರಿದಂತೆ ಹಲವಾರು ಮುಖಂಡರುಗಳೊಂದಿಗೆ ಗುಬ್ಬಿ, ತುರುವೇಕೆರೆ, ತಿಪಟೂರು ಮತ್ತಿತರ ಕಡೆಗಳಲ್ಲಿ ಸಂಚರಿಸಿದರು. ಮಾಜಿ ಸಚಿವ ಬಿಸಿ ನಾಗೇಶ್ ರವರ ನಿವಾಸಕ್ಕೆ ತೆರಳಿ ತಮ್ಮ ಬೆಂಬಲ ನೀಡುವಂತೆ ಕೋರಿದರು. ಅಂದು ಸಂಜೆ ತುಮಕೂರಿನಲ್ಲಿ ರೋಡ್ ಶೋ ನಡೆಸುವ ಮೂಲಕ ಚುನಾವಣೆಯ ಕಾವನ್ನ ರಂಗೇರಿಸಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ರೋಡ್ ಶೋ ನಡೆಸಿ ಮತಯಾಚಿಸಿದರು. ಈ ಸಂದರ್ಭದಲ್ಲಿ ಸಾವಿರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿರುವ ಸೋಮಣ್ಣರವರಿಗೆ ಜೆಡಿಎಸ್ ಮುಖಂಡರು ಸಾಥ್ ನೀಡದೆ ನಿರ್ಲಕ್ಷ್ಯ ಮಾಡುತ್ತಿರುವುದು ಎದ್ದು ಕಾಣುತ್ತಿದೆ. ಸೋಮಣ್ಣ ಜೊತೆ ಜೆಡಿಎಸ್ ಮುಖಂಡರು ಎಲ್ಲೂ ಕಾಣಬರುತ್ತಿಲ್ಲ. ಹೆಸರಿಗೆ ಮಾತ್ರ ಮೈತ್ರಿ ಅಭ್ಯರ್ಥಿಯಾಗಿದ್ದರೂ ಬಿಜೆಪಿ ಮುಖಂಡರುಗಳೇ ಎಲ್ಲಾ ಕಡೆ ಕಾಣಬರುತ್ತಿದ್ದಾರೆ. ಚಿಕ್ಕನಾಗನಹಳ್ಳಿ ಮಠದ ಶ್ರೀ ನಂಜಾವಧೂತ ಸ್ವಾಮೀಜಿಗಳನ್ನ ಭೇಟಿ ಮಾಡುವ ಮೂಲಕ ಆಶೀರ್ವಾದ ಪಡೆದುಕೊಂಡರು. ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸಿದ್ಧಗಂಗಾ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಸಮಾಧಾನಗೊಳಿಸಿ ಬೆಂಬಲಿಸಲು ಕೋರಿದ್ದಾರೆ. ತಮಗೆಲ್ಲಿ ವಿರೋಧ ಕಂಡು ಬರುತ್ತಿದೆ ಎಂಬುದನ್ನ ಮನಗಂಡು ಅಂತಹ ಕಡೆ ತೆರಳಿ ಅವರ ಮನಸ್ಸುಗಳನ್ನ ಗೆಲ್ಲುವತ್ತ ಮುಂದಾಗಿದ್ದಾರೆ. ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿಗಳನ್ನ ಖುದ್ದಾಗಿ ಭೇಟಿ ಮಾಡಲು ಸೋಮಣ್ಣ ಹರಸಾಹಸ ನಡೆಸುತ್ತಿದ್ದು ಒಟ್ಟಾರೆ ಎಲ್ಲರ ಮನಸ್ಸನ್ನ ಗೆಲ್ಲಲು ಮುಂದಾಗಿದ್ದಾರೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಲೋಕಸಭಾ ಕ್ಷೇತ್ರದ 133 ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಂತಿಯುತವಾಗಿ ಚುನಾವಣೆ ನಡೆಸಲು ಎಲ್ಲಾ ರೀತಿಯ ಕ್ರಮಗಳನ್ನು ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ಕೈಗೊಳ್ಳಲಾಗಿದೆ ಎಂದು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ಹಾಗೂ ಲೋಕಸಭಾ ಚುನಾವಣೆಯ ಸಹಾಯಕ ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಮಾರ್ಚ್ 28ರಂದು ಅಧಿಸೂಚನೆ ಹೊರಡಲಿದ್ದು ಏಪ್ರಿಲ್ 4 ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದೆ. ಏಪ್ರಿಲ್ 5ರಂದು ನಾಮಪತ್ರಗಳ ಪರಿಶೀಲನೆ ನಡೆಸಲಿದ್ದು ನಾಮಪತ್ರ ವಾಪಸ್ ಪಡೆಯಲು ಏಪ್ರಿಲ್ 8 ಕೊನೆಯ ದಿನವಾಗಿದ್ದು ಏಪ್ರಿಲ್ 26ರಂದು ಮತದಾನ ನಡೆಯಲಿದ್ದು ಜೂನ್ 4ರಂದು ಫಲಿತಾಂಶ ಹೊರಬೀಳಲಿದೆ. ತುಮಕೂರು ಗ್ರಾಮಾಂತರದ 133 ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 212,511 ಮತದಾರರಿದ್ದು ಇದರಲ್ಲಿ 104,514 ಪುರುಷರು, 107,983 ಮಹಿಳೆಯರು ಹಾಗೂ 13 ಇತರೆ ಮತದಾರರಿದ್ದು 223 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. 212,511 ಮತದಾರರಲ್ಲಿ 18-19 ವರ್ಷದ ಹೊಸ ಮತದಾರರ ಸಂಖ್ಯೆ 4,505 ಇದ್ದು ವಿಕಲಚೇತನ ಮತದಾರರು 2,877 ಇದೆ. ಹಾಗೆಯೇ 85 ವರ್ಷ ಮೀರಿದ ಸುಮಾರು 2,964 ಮತದಾರರು, 94 ಸೇವಾ ಮತದಾರರಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಬಿಎಲ್ಒಗಳ ಮೂಲಕ ಅಂಗವಿಕಲ ಮತ್ತು 85 ವರ್ಷ ಮೇಲ್ಪಟ್ಟ ಮತದಾರರಿಗೆ ಫಾರಂ ನಂಬರ್ 12ರಡಿ ಕಳುಹಿಸುತ್ತಿದ್ದು ಮನೆಯಲ್ಲಿಯೇ ಮತದಾನ ಮಾಡಲು ಇಚ್ಛಿಸುವವರು 12D ಫಾರಂ ತುಂಬಿ ತಮ್ಮ ಆಯ್ಕೆಯನ್ನು ತಿಳಿಸಬಹುದು. ಒಮ್ಮೆ 12D ಆಯ್ಕೆ ಮಾಡಿದರೆ ಬದಲಾವಣೆಗೆ ಅವಕಾಶ ಇಲ್ಲ ಅಂತ ಗೌರವ ಕುಮಾರ್ ಶೆಟ್ಟಿ ಸ್ಪಷ್ಟಪಡಿಸಿದ್ದಾರೆ. ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ. ಈಗ ಪ್ರಕ್ರಿಯೆಗಳು ಎಲ್ಲವೂ ಕೂಡ ಒಂದರ ನಂತರ ಒಂದು ನಡೀತಾ ಇದೆ. ಇವತ್ತು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡುವ ಸಲುವಾಗಿ ಇವತ್ತು ಒಂದು ಪ್ರೆಸ್ ಬ್ರೀಫಿಂಗನ್ನು ನಾವು ಇಟ್ಕೊಂಡಿದ್ದೀವಿ. ಇವತ್ತು ನಾನು ನಿಮಗೆ ಕೆಲವೊಂದು ಮಾಹಿತಿಗಳನ್ನು ಸಂಕ್ಷಿಪ್ತವಾಗಿ ಕೊಡ್ತೀನಿ. ಜೊತೆಗೆ ಕಾಲಕಾಲಕ್ಕೆ ನಿಮಗೆ ನಮಗೇನು ಎಲೆಕ್ಷನ್ ಕಮಿಷನಿಂದ ಏನು ಗೈಡ್ಲೈನ್ಸ್ ಬರುತ್ತೆ, ಸರ್ಕ್ಯುಲರ್ಸ್ ಬರುತ್ತೆ, ಏನೇ ಆದೇಶಗಳು ಬಂದರೂ ಕೂಡ ತಮ್ಮಗಳ ಜೊತೆ ಅದನ್ನು ನಾವು ಕಾಲಕಾಲಕ್ಕೆ ಶೇರ್ ಮಾಡ್ತೀವಿ. ಈಗ ನಾನು ಕೊಡಿಸ್ತಕ್ಕಂಥ ಮಾಹಿತಿ ಏನಂತ ಹೇಳಿದ್ರೆ, 28ನೇ ತಾರೀಕು ಗೆಜೆಟ್ ನೋಟಿಫಿಕೇಷನ್ ಆಗುತ್ತೆ.
ನಾಲ್ಕನೇ ತಾರೀಕು ನಾಮಪತ್ರವನ್ನು ಸಲ್ಲಿಸಲು ಕೊನೆಯ ದಿನ ಅಂತ, ಅಂದರೆ 28ರಿಂದ 4ನೇ ತಾರೀಕಿನವರೆಗೆ ನಾಮಪತ್ರವನ್ನು ಸಲ್ಲಿಸಬಹುದು. 5ನೇ ತಾರೀಕು ನಾಮಪತ್ರಗಳ ಸ್ಕ್ರೂಟಿನಿ ಆಗುತ್ತೆ. 8ನೇ ತಾರೀಕುವರೆಗೆ ನಾಮಪತ್ರಗಳನ್ನು ಹಿಂಪಡೆಯುವ ಒಂದು ಕಾಲಾವಧಿ ಇರುತ್ತೆ. 8ನೇ ತಾರೀಕು ನಾಮಪತ್ರವನ್ನು ಹಿಂಪಡೆಯೋದಕ್ಕೆ ಕೊನೆಯ ದಿನಾಂಕವಾಗಿರುತ್ತೆ. 26ನೇ ತಾರೀಕು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮದು ಫೇಸ್ ಟೂವಲ್ಲಿ ನಡೀತಾ ಇರತಕ್ಕಂಥ ಚುನಾವಣೆ ಕುರಿತು 26ನೇ ಏಪ್ರಿಲ್ 2024ಕ್ಕೆ ನಮ್ಮ ಚುನಾವಣೆ ದಿನಾಂಕ ಇರುತ್ತೆ. ಹಾಗೆ 4ನೇ ತಾರೀಕು ಜೂನ್ ಕೌಂಟಿಂಗ್ ಮತ ಎಣಿಕೆ. ಈಗ ನಮ್ಮಲ್ಲಿ 223 ಮತಗಟ್ಟೆಗಳು. ಜಮೀನಿನ ವಿಚಾರವಾಗಿ ಸಂಬಂಧಿಕರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ವಿವಾದ ವಿಕೋಪಕ್ಕೆ ತಗುಲಿ ವ್ಯಕ್ತಿಯ ಮೇಲೆ ಗುಂಡಿನ ದಾಳಿ ನಡೆಸಿರುವ ಘಟನೆ ರಾಯಭಾಗ ತಾಲೂಕಿನಲ್ಲಿ ನಡೆದಿದೆ. ರಾಯಭಾಗ ತಾಲೂಕಿನ ಹಾರೋಗೇರಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಮೊರಬ ರಸ್ತೆಯಲ್ಲಿರುವ ಸರ್ವೆ ನಂಬರ್ 91ರಲ್ಲಿ ಜಮೀನಿನ ವಿಚಾರವಾಗಿ ಸಂಬಂಧಿಕರ ನಡುವೆ ವಿವಾದವಾಗಿದ್ದವು ಎಂದು ವಿವಾದ ವಿಕೋಪಕ್ಕೆ ತಿರುಗಿ ಶಾಂತಿನಾಥ ನರಸಪ್ಪ ಅಲಿಗೂರ ಇವರ ಮೇಲೆ ಧನಪಾಲ ಸತ್ಯಪ್ಪ ಆಸಂಗಿಯವರು ಒಂದು ಸುತ್ತಿನ ಗುಂಡನ್ನ ಹಾರಿಸಿದ್ದಾರೆ. ಗುಂಡು ಹೊಟ್ಟೆ ಭಾಗದಲ್ಲಿ ತಗುಲಿದೆ ಶಾಂತಿನಾಥ ಅಲಗೂರ ಹೆಚ್ಚಿನ ಚಿಕಿತ್ಸೆಗೆ ಬೆಳಗಾವಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹದೇವ್ ಕಾಂಬಳೆ, ಅಮುಕ್ ಟಿವಿ, ರಾಯಭಾಗ. ನೀತಿ ಸಂಹಿತೆ ಹಿನ್ನೆಲೆ ಮನೆ ಮೇಲೆ ಅಳವಡಿಸಲಾಗಿದ್ದ ಕೇಸರಿ ಧ್ವಜ ಹಾಗೂ ರಾಮನ ಫ್ಲೆಕ್ಸ್ ತೆರವುಗೊಳಿಸಿ ಸೂಕ್ತವಲ್ಲದ ಸ್ಥಳದಲ್ಲಿ ಬಿಸಾಡಿರುವ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕಾರ್ಯ ಖಂಡಿಸಿ ಪ್ರತಿಭಟನೆ ನಡೆಸಲಾಗಿದೆ. ನೀತಿ ಸಂಹಿತೆ ಜಾರಿ ಹಿನ್ನೆಲೆ ಕೋಲಾರ ಜಿಲ್ಲೆ ಅಡ್ಡಗಲ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಮನೆ ಮೇಲೆ ಅಳವಡಿಸಲಾಗಿದ್ದ ಕೇಸರಿ ಧ್ವಜ ಹಾಗೂ ರಾಮನ ಫ್ಲೆಕ್ಸ್ ಗಳನ್ನ ಎಲ್ಲೆಂದರಲ್ಲಿ ಬಿಸಾಡಿದ್ದು ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾವು ಅಳವಡಿಸಿರುವುದು ಯಾವುದೇ ಪಕ್ಷದ ಬಾವುಟ ಅಲ್ಲ, ಯಾವುದೇ ರಾಜಕಾರಣಿ ಫ್ಲೆಕ್ಸ್ ಅನ್ನ ಹಾಕಿಲ್ಲ ಅಂತ ಅಧಿಕಾರಿಗಳ ನಡೆಯನ್ನ ಖಂಡಿಸಿ ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಈ ಸಂಬಂಧ ಸ್ಥಳಕ್ಕೆ ಅಧಿಕಾರಿಗಳು ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ತಾಲೂಕಿನ ಕೇತನಹಳ್ಳಿಯಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 49ನೇ ವರ್ಷದ ಹುಟ್ಟುಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಅಪ್ಪು ಹುಟ್ಟುಹಬ್ಬದ ಪ್ರಯುಕ್ತ ಪ್ರವಚನ, ಗ್ರಾಮದ ಹಿರಿಯರಿಗೆ ಸನ್ಮಾನ, ಯುವ ಪಡೆಯಿಂದ ಅಪ್ಪು ಅಭಿನಯದ ಹಾಡುಗಳಿಗೆ ನೃತ್ಯ, ಈ ಎಲ್ಲ ಕಾರ್ಯಕ್ರಮಗಳು ಇಡೀ ಗ್ರಾಮಕ್ಕೆ ಊರ ಹಬ್ಬದ ಮೆರಗನ್ನ ಮೂಡಿಸಿತು. 25 ವರ್ಷಗಳ ಹಿಂದೆ ಪ್ರಾರಂಭವಾದ ಸರ್ಕಾರಿ ಶಾಲೆಯ ಮೊದಲ ಟೀಚರ್ ಅಶೋಕ್ರನ್ನ ಕರೆಸಿ ಗ್ರಾಮದ ಹಿರಿಯರೊಟ್ಟಿಗೆ ಸನ್ಮಾನ ಮಾಡಿದರು. ಅಪ್ಪು ಭಾವಚಿತ್ರಕ್ಕೆ ಹೂವನ್ನ ಎರಚಿ, ಪಟಾಕಿ ಸಿಡಿಸಿ, ಸಿಹಿ ಹಂಚಿ, ಅಪ್ಪು ಹಾಡುಗಳಿಗೆ ಯುವ ಪಡೆ ಭರ್ಜರಿ ಡ್ಯಾನ್ಸ್ ಮಾಡಿ ಇಡೀ ಊರಿಗೆ ಊರೇ ನಮ್ಮೂರ ಹಬ್ಬವೆಂದು ಭಾವಿಸುವಂತೆ ಮಾಡಿದರು. ಈ ವೇಳೆ ಮಾತನಾಡಿದ ಶಿಕ್ಷಕ ಅಶೋಕ್, 25 ವರ್ಷಗಳ ಹಿಂದೆ ಈ ಊರಿಗೆ ಸರಿಯಾಗಿ ರಸ್ತೆಯೇ ಇರಲಿಲ್ಲ, ನಡೆದುಕೊಂಡು ಬಂದು ಪಾಠ ಮಾಡಬೇಕಾಗತ್ತು. ಅಷ್ಟೊಂದು ಕುಗ್ರಾಮವಾಗಿದ್ದ ಕೇತಿನಹಳ್ಳಿ ಇವತ್ತು ತುಂಬಾ ಬೆಳೆದಿದೆ. ನಾನೇ ನನ್ನ ಕೈಯಾರಿ ಬೆತ್ತದಿಂದ ಒಡೆದ ಏಟು ತಿಂದ ಮಕ್ಕಳೇ ಇವತ್ತು ಇಷ್ಟೊಂದು ದೊಡ್ಡ ಸಮಾರಂಭ ಮಾಡುತ್ತಿದ್ದೀರಿ, ಉನ್ನತ ಮಟ್ಟದ ಶಿಕ್ಷಣ ಪಡೆದಿದ್ದೀರಿ. ಅಪ್ಪು ಮಾದರಿಯಲ್ಲಿ ಒಬ್ಬೊಬ್ಬರು ಏನಾದರೊಂದು ಸಾಧನೆಯಲ್ಲಿ ತೊಡಗಿಸಿಕೊಳ್ಳಬೇಕು, ಆಗ ಮಾತ್ರ ಅವರ ನೆನೆಸಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಕ್ಕೂ ಸಾರ್ಥಕವಾಗುತ್ತದೆ ಅಂತ ಕರೆ ನೀಡಿದ್ರು. ಅನುಭವಗಳನ್ನು ಇಲ್ಲಿ ಮೆಲ್ಕಾಗ್ತಾರೆ, ತುಂಬಾ ಹಿರಿಯರಿದ್ದಾರೆ. ಮೊದಲನೇದಾಗಿ ನನಗೆ ಅಂಗ ಹಾಕಿದಂತ ಊರು, ನಾನು ನನ್ನ ಉಸಿರಿನವರೆಗೂ ಈ ಊರಿಗೆ ಋಣಿಯಾಗಿದ್ದೇನೆ. ನಾನು ಇದ್ದಿದ್ದು ಕೇವಲ 2.5 ವರ್ಷ, ಯಾಕೋ ಗೊತ್ತಿಲ್ಲ ಅಲ್ಲಿಗೆ ಈ ಊರಿನ ಋಣ ಮುಗಿಯಿತು ಅಂತ ಭಾವಿಸಿ ಭಾರವಾದ ಹೃದಯದಿಂದ ಈ ಊರನ್ನು ಬಿಟ್ಟು ಹೋದೆ. ಬಟ್ ಆ 2.5 ವರ್ಷದಲ್ಲಿ ಈ ಜನ್ಮಕ್ಕಾಗುವಷ್ಟು ಅನುಭವವನ್ನ ನನಗೆ ಕೇತನೆ ಹೇಳಿಕೊಟ್ಟಿದೆ. ಮೊದಲನೇದಾಗಿ ನೀವೆಲ್ಲರೂ ಪುಣ್ಯವಂತರು ಅಂತ ಯಾಕೆ ಹೇಳಿದೆ ಅಂದ್ರೆ, ಒಂದು ಉತ್ತಮವಾದಂತಹ ಪರಿಸರದಲ್ಲಿ ನೀವೆಲ್ಲ ಬದುಕ್ತಿದ್ದೀರಾ, ನೀವೆಲ್ಲ ಸುಖಿಗಳು ಅಂತ ಮೊದಲನೇದಾಗಿ ಹೇಳ್ತೇನೆ.
ಸಹೃದಯಿಗಳು ಅಂತ ಯಾಕೆ ಹೇಳ್ತೇನೆ ಅಂದ್ರೆ, ಇಲ್ಲಿರುವಂತ ಜನ 28 ವರ್ಷಗಳ ಹಿಂದೆ ಇಲ್ಲಿನ ಪರಿಸರ ಹೆಂಗಿತ್ತು ಅಂದ್ರೆ, ತುಂಬಾ ಒಂದು 50 ವರ್ಷಗಳ ಹಿಂದೆ ಹೇಗಿದ್ದೀವೋ ಹಾಗಿದ್ರು. ನನ್ನ ಮುಕ್ತವಾಗಿ ಮಾತಾಡ್ತೇನೆ, ಯಾರಿಗಾದ್ರೂ ಅರಳ್ತಾದ್ರೆ ದಯವಿಟ್ಟು, ಯಾರಿಗಾದ್ರೂ ನೋವಾದ್ರೆ ಕ್ಷಮೆ. ಈ ವೇಳೆ ಗ್ರಾಮದ ಹಿರಿಯರು ಗವಿರಾಯಪ್ಪ, ರಮೇಶ್ ಅಧ್ಯಕ್ಷರು, ಮೆಗಾ ಬ್ರದರ್ಸ್ ಫ್ಯಾನ್ಸ್ ಅಸೋಸಿಯೇಷನ್ ಜೈರಾಮ್, ಶಿಕ್ಷಕರು, ಯುವ ಮುಖಂಡ ಮಂಜುನಾಥ್ ಹಾಗೂ ಇತರರು ಹಾಜರಿದ್ರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.